ದಾವಣಗೆರೆಯಲ್ಲಿ ಆಗಸ್ಟ್ 3 ರಂದು ನಡೆಯುವಂತ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ 75ನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತಾಲ್ಲೂಕಿನಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ 15,000 ಕ್ಕೂ ಹೆಚ್ಚು ಜನರು ತೆರಳಲಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಸ್ಪಿ ರೇವಣ್ಣ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತ ಅವರು ಸಿದ್ದರಾಮಯ್ಯ ಯಾವುದೇ ಜಾತಿ ಸೀಮಿತರಾದಂತ ನಾಯಕರಲ್ಲ ಸಮಾಜದ ಬಡವರು ಹಿಂದುಳಿದವರು ತುಳಿತಕ್ಕೊಳಗಾದಂತ ಸಮುದಾಯಗಳ ಬಗ್ಗೆ ಅಪಾರ ಕಾಳಜಿ ಇರುವ ಇವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಬಡವರ ಏಳಿಗೆಗೆ ನೆರವಾಗಿದ್ದಾರೆ ಇವರ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ತಾಲ್ಲೂಕು ಕುರುಬ ಸಮಾಜ ಪಕ್ಷಾತೀತವಾಗಿ ಬೆಂಬಲಿಸಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕರ್ನಾಟಕ ರಾಜ್ಯದ ರಾಜಕೀಯ ಅಸ್ಮಿತೆ ಮತ್ತು ಆಡಳಿತ ಅಸ್ಮಿತೆಯಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ 75ನೇ ವರ್ಷದ ಹುಟ್ಟುಹಬ್ಬನ ದಾವಣಗೆರೆಯಲ್ಲಿ ಏನು ಆಗಸ್ಟ್ 3ನೇ ತಾರೀಕು ಕರೆದಿದ್ದಾರೆ ಅದಕ್ಕೆ ನಾವು ಅರಕುಡ ತಾಲೂಕಿನ ಕುರುಬ ಸಮಾಜ ಹೆಚ್ಚಿನ ರೀತಿ ಸಹಕಾರ ನೀಡುತ್ತೆ ಅದರ ಜೊತೆಗೆ ಏನು ಸಮಾಜವಾದದ ಪ್ರಮುಖ ನಾಯಕ ಅಂದ್ರೆ ಸಿದ್ದರಾಮಯ್ಯನವರು ಇವತ್ತು ಲೋಹಿಯ ಜಯಪ್ರಕಾಶ್ ಅವರ ಆದಿನಲ್ಲಿ ನಡೆಯುತ್ತಿರುವ ಧೀಮಂತ ನಾಯಕರು ಈ ಒಂದು 5 ವರ್ಷದ ಆಡಳಿತದಲ್ಲಿ ಹಲವಾರು ಭಾಗ್ಯಗಳನ್ನು ಕೊಟ್ಟು ನಮ್ಮ ರಾಜ್ಯದ ಜಿಡಿಪಿ ದರವನ್ನು ಯಥೇಚ್ಛವಾಗಿ ಹೆಚ್ಚಿಸಿ ಇವತ್ತು ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಿ ಒಂದು ಕಳಂಕರಹಿತ ರಾಜಕಾರಣಿಯಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟುಹಬ್ಬಕ್ಕೆ ಅರಕುಡ ತಾಲೂಕಿನಿಂದ ಸುಮಾರು ನಮಗೆ ತಿಳಿದಿರೋ ಮಟ್ಟಿಗೆ 10 ರಿಂದ 15 ಸಾವಿರ ಜನ ಹೊರಡ್ತಾ ಇದ್ದಾರೆ ತಮ್ಮ ತಮ್ಮ ಖರ್ಚಿನಲ್ಲೇ ಅದಕ್ಕೆ ನಾವು ಸಹ ಕುರುಬ ಸಮಾಜದ ನಿರ್ದೇಶಕರುಗಳು ಎಲ್ಲ ಸೇರಿ ಯಾರಾದರೂ ಆತರ ಹೊರಡೋರಿದ್ರೆ ನಮಗೆ ಮಾಹಿತಿ ನೀಡಿದ್ರೆ ನಾವು ಅವರನ್ನು ಜೊತೆ ಕರ್ಕೋಗೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಮುತ್ತಿಕೆ ರಮೇಶ್ ಹಾಗೆ ಜಿಲ್ಲಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಬೀರಪ್ಪ ಮುಖಂಡರಾದಂತ ಕಂಬೇಕೂಡ ಉದೇಶ್ ಮಹೇಶ್ ಹಾಜರಿದ್ದರು